ನಗರದಲ್ಲಿ ಭಾರೀ ಮಳೆಯಿಂದ ಹಾನಿಗೆ ಒಳಗಾದ ಪ್ರದೇಶಕ್ಕೆ ಸಂಸದರಾದ ಬಿವೈ ರಾಘವೇಂದ್ರ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನಿರ್ಮಲಾ ನರ್ಸಿಂಗ್ ಹೋಮ್, ಗಾಂಧಿನಗರ, ಬಾಪೂಜಿ ನಗರ, ಶಾಂತಮ್ಮ ಲೇಔಟ್ ಸೇರಿದಂತೆ ವಿವಿಧ ಬಡಾವಣೆಗಳಿಗೆ ಭೇಟಿ ನೀಡಿದ ಸಂಸದ ಬಿವೈ ರಾಘವೇಂದ್ರ ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಿ ಆಹಾರದ ಪೊಟ್ಟಣವನ್ನ ವಿತರಿಸಿದರು. ಸ್ಮಾರ್ಟ್ ಸಿಟಿ ಜಿಲ್ಲಾಡಳಿತದ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಗರದ ಜನತೆಗೆ ಈ ರೀತಿ ತೊಂದರೆಯಾಗದಂತೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಶೀಘ್ರವಾಗಿ ನೀಡಬೇಕು ಎಂದು ಸೂಚಿಸಿದರು. ರೈತರಿಗೆಲ್ಲ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಸ್ವಲ್ಪ ನೋಡಿ ನೋಡಿರಿ ಸ್ಟಾರ್ಟ್. ಇನ್ನು ಮನೆಗಳಿಗೆ ಡ್ಯಾಮೇಜ್ ಆಗಿದೆ, ಅದನ್ನ ನೋಟ್ ಮಾಡ್ಕೊಂಡಿದ್ದೀವಿ. ಕೆಲವು ಮನೆಗಳು ನೀರು ಕುಡಿದಿದೆ, ನಾಳೆ ನಡೆದಲ್ಲಿ ಅದು ಕುಸಿಬೀಳುವಂತ ಮನಸ್ಸಾಗುವಂತ ಚಾನ್ಸಸ್ ಇದೆ. ಆ ಥರ ಮನೆಗಳನ್ನ ಪಟ್ಟಿನೂ ಕೂಡ
ಗೌರವಂತ ಅಧಿಕಾರಿಗಳಿಗೆ ಪಟ್ಟಿ ಮಾಡಲಿಕ್ಕೆ ಹೇಳಿದ್ವಿ. ಇನ್ನು ಪಬ್ಲಿಕ್ ಪ್ರಾಪರ್ಟಿ ಏನೇನು ರಸ್ತೆ ಇರ್ಬೋದು, ಎಲೆಕ್ಟ್ರಿಕಲ್ ಪೋಲು, ಈ ಥರ ಡ್ಯಾಮೇಜಸ್ ಕೂಡ ಏನಿದೆ, ಈ ದಿಕ್ಕಲ್ಲಿ ಏನು ಮಾಡಬೇಕು ಅದಕ್ಕೂ ಕೂಡ ಈಗ ಮೂರು ಹಂತದಲ್ಲಿ ಮಾಡಿಕೊಂಡು ಇದನ್ನು ಆದಷ್ಟು ಬೇಗ ಒಂದು ನಿನ್ನೆ ಗೌರವಾನ್ವಿತ ಮುಖ್ಯಮಂತ್ರಿಗಳನ್ನು ಕೂಡ ನಿನ್ನೆ ರಾತ್ರಿ ನಾನು 7:30 ಮೇಲಿಂದ ನೇರ ಅವರು ಮನೆ ಬಂದು ಭೇಟಿ ಮಾಡಿ ನಿನ್ನೆ ಆದಂಥ ಶಿವಮೊಗ್ಗ ಜಿಲ್ಲೆಯ ಡ್ಯಾಮೇಜಸ್, ನಮ್ಮ ಶಿವಮೊಗ್ಗ ಕ್ಷೇತ್ರದ ಇನ್ಕ್ಲೂಡಿಂಗ್ ಬೈಂದೂರು ಆದಂಥ ಡ್ಯಾಮೇಜಸ್ಗಳನ್ನು ಒಂದು ರಫ್ ಆಗಿ ಒಂದು ಗಮನಿಸುವಂಥ ಪ್ರಯತ್ನ ಮಾಡಿದ್ವಿ. ನಾಳೆ ಭಾನುವಾರ ಜಿಲ್ಲಾ ಉಸ್ತುವಾರಿ ಸಚಿವರು ನಾರಾಯಣ ಗೌಡರು ಶಿವಮೊಗ್ಗ ಆಗಮಿಸ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಮ್ಮ ಈಶ್ವರಪ್ಪನವರು, ನಮ್ಮ ಹೋಮ್ ಮಿನಿಸ್ಟರ್ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಎಲ್ಲ ಒಟ್ಟಾಗಿ ಸೇರಿ ಜಿಲ್ಲೆಗಾದಂಥ ಕ್ಷೇತ್ರಕ್ಕಾದಂಥ ಡ್ಯಾಮೇಜ್ಗಳನ್ನು ಆದಷ್ಟು ಬೇಗ ವರದಿ ಕೊಟ್ಟು ಪರಿಹಾರ ಹುಡ್ಕೊಂಡು ಕೆಲಸ ಮಾಡಿ. ಸರ್, ಅಟ್ಟಿ ಫಸ್ಟ್ ಟೈಮ್ ಶಿವಮೊಗ್ಗದಲ್ಲಿ 10 ವಾರ್ಡ್ಗಳಲ್ಲಿ ಪವರ್ ಕಟ್ ಆಗಿದೆ ಸರ್. ಅಂದ್ರೆ ಆಗ್ಲೇ ಹೇಳಿದಾಗೆ ಮೇ ಅಲ್ಲಿ ಸರಾಸರಿ ಸುಮಾರು ಒಂದು 75 mm ಅಷ್ಟು ಮಳೆ ಆಗುತ್ತೆ. ಆದರೆ ಈ ಬಾರಿ ಸುಮಾರು 250 ಹೆಚ್ಚು ಮಿಲಿಮೀಟರ್ ಮಳೆ ಆಗಿರೋದು ಒಂದು 4-5 ಪಟ್ಟು ಹೆಚ್ಚಾಗಿಂತ ಸಹಜವಾಗಿದ್ದರ ಒಂದು ಅವ್ಯವಸ್ಥೆಗಳು ಕೆಲವು ರೀತಿಯಿಂದ ಆಗಿದೆ. ಇದಕ್ಕೆ ಇದನ್ನು ಕೂಡ ಅವಾಯ್ಡ್ ಮಾಡಲಿಕ್ಕೆ ಏನು ಇನಿಷಿಯೇಟ್ ತಗೊಂಡು ಥ್ಯಾಂಕ್ ಯು ಸರ್.